ಪಿಎಸ್ಐ ನೇಮಕಾತಿ ಹಗರಣದ ಆರೋಪ ಯಾರ್ಯಾರು ಹೊತ್ತಿದ್ರು ಅಂತ ಆರೋಪಿಗಳಿಗೆ ಇದೀಗ ಜಾಮೀನು ಸಿಕ್ಕಿದೆ. ಅಕ್ರಮದಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದಂಥವರಿಗೆ ಜಾಮೀನು ಭಾಗ್ಯ ಸಿಕ್ಕಿದೆ. 26 ಜನ ಆರೋಪಿಗಳು ಯಾರಿದ್ರಲ್ಲ ಅವರೆಲ್ಲರಿಗೂ ಜಾಮೀನು ಸಿಕ್ಕಿದೆ. ಇಲ್ಲಿ ಕಿಂಗ್ ಪಿನ್ ದಿವ್ಯಾ ಹಾಗರಗಿ, ಮಂಜುನಾಥ್ ಮೇಳಕುಂದಿ, ಕಾಶಿನಾಥ್ ಚಿಲ್, ಡಿವೈಎಸ್ಪಿ ಮಲ್ಲಿಕಾರ್ಜುನ ಸಾಲಿ ಸೇರಿದಂತೆ 26 ಜನರಿಗೆ ಜಾಮೀನು. ಕಲಬುರಗಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆ. ಇವರೆಲ್ಲರಿಗೂ ಕೂಡ ಜಾಮೀನು ಮಂಜೂರು ಮಾಡಿದ್ದಾರೆ ನ್ಯಾಯಾಧೀಶರಾದಂತಹ ಕೆ ಬಿ ಪಾಟೀಲ್. ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ ನ್ಯಾಯಾಲಯ. ಪಿ ಎಸ್ ಐ ನೇಮಕಾತಿಯ ಅಕ್ರಮದಲ್ಲಿ ಒಟ್ಟು 36 ಜನರಿಗೆ ಇದೀಗ ಜಾಮೀನು ಭಾಗ್ಯ. ನೋಡಿ, 26 ಜನ ಆರೋಪಿಗಳಿದ್ದರು. ಈ ಆರೋಪಿಗಳಲ್ಲಿ ಇದೀಗ ಎಲ್ರಿಗೂ ಕೂಡ ನ್ಯಾಯಾಲಯದ ವತಿಯಿಂದ ಅವರಿಗೆ ಜಾಮೀನು ಸಿಕ್ಕಿದೆ. ಪಿ ಎಸ್ ಐ ನೇಮಕಾತಿ ಅಕ್ರಮ ಹಗರಣ, ಅದರಲ್ಲೆಲ್ಲ ಆರೋಪ ಕೇಳಿ ಬಂದಿತ್ತು. ಸಾಕಷ್ಟು ಜನಗಳ ಆರೋಪ ಕೇಳಿ ಬಂದಿತ್ತು. ಎಲ್ಲೆಲ್ಲೋ ಒಂದಷ್ಟು ಜನಗಳನ್ನು ಕರ್ಕೊಂಡು ಮುಂದೆ ಒಳಗಡೆ ಹಾಕಲಾಗಿತ್ತು ಕೂಡ. ಇದೀಗ ಅಂತಹ ಎಲ್ಲ 26 ಜನ ಆರೋಪಿಗಳಿಗೆ ಇವತ್ತು ಜಾಮೀನು ಮಂಜೂರು ಆಗಿದೆ. ಕಲಬುರಗಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಈ ಜಾಮೀನು ಮಂಜೂರಾಗಿದೆ. ಹಾಗಾಗಿ ಒಂದು ಹಂತಕ್ಕೆ ತನಿಖೆ ನಡೀತಾ ಇರುತ್ತೆ. ಜಾಮೀನು ಸಿಕ್ಕಿರಬಹುದು ಅಷ್ಟೇ. ಒಂದು ಹಂತಕ್ಕೆ ಇವರೆಲ್ಲ ಫ್ರೀ ಬರ್ಡ್ಸ್, ಸ್ವತಂತ್ರ ಹಕ್ಕಿಗಳು ಇನ್ನು ಮೇಲೆ ಆ ಥರ ಅದು.